ಬಿಜೆಪಿ ಮುಖಂಡ ಅನಂತ್ ರಾಜು ಆತ್ಮಹತ್ಯೆಗೆ ಶರಣಾಗಿರೋ ಪ್ರಕರಣ ಈಗ ಮತ್ತೊಂದು ಹಂತವನ್ನು ಪಡೆದುಕೊಳ್ತಾ ಇದೆ. ಮತ್ತಷ್ಟು ಹೊಸ ಹೊಸ ವಿಚಾರಗಳಿಂದ ತೆರೆದುಕೊಳ್ತಾ ಇದೆ. ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಗೆ ರೇಖಾ ಅವರು ಹಾಜರಾಗಿದ್ದಾರೆ. ಸುಮಾ ಅವರ ವಿರುದ್ಧ ದೂರು ಕೊಡಲಿಕ್ಕೆ ರೇಖಾ ಅನ್ನೋರು ಬಂದಿದ್ದಾರೆ. ರೇಖಾ ಯಾರು, ಸುಮಾ ಯಾರು ಅನ್ನೋದನ್ನು ಮುಂದಿನ ಹಂತದಲ್ಲಿ ನಾವು ನೋಡೋಣ. ನಾನು ಇಲ್ಲೀಗಲ್ ರಿಲೇಷನ್ಶಿಪ್ನಲ್ಲಿದ್ದು ತಪ್ಪು ಮಾಡಿದ್ದೀನಿ, ಆದರೆ ಅನಂತ್ ರಾಜು ಅವರಿಗೆ ನಾನು ಹನಿ ಟ್ರ್ಯಾಪ್ ಮಾಡಿಲ್ಲ, ನಾನು ಅವರಿಗೆ ಅವರ ಸಾವಿಗೆ ಕಾರಣ ಅಲ್ಲ, ನಾನು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿಲ್ಲ, ಸುಮಾ ಕೊಟ್ಟ ಟಾರ್ಚರ್ನಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ನಾನು ಸುಮಾ ವಿರುದ್ಧ ದೂರು ನೀಡ್ತೀನಿ, ನನ್ನಲ್ಲಿರೋ ಎಲ್ಲ ಆಡಿಯೋಗಳನ್ನು ಪೊಲೀಸರಿಗೆ ಕೊಟ್ಟಿದ್ದೀನಿ. ಪೊಲೀಸರ ವಿಚಾರಣೆ ವೇಳೆ ರೇಖಾ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆ ಆತ್ಮಹತ್ಯೆಗೆ ಶರಣಾಗಿದ್ದರು ಬಿಜೆಪಿ ಮುಖಂಡರು. ದೃಶ್ಯದ ಎಡಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ, ಕೇಸರಿ ಶಾಲನ್ನು ಹೊತ್ತು ಬಿಜೆಪಿ ಅವನು ನಾನು ಅನ್ನುವ ಒಂದು ಇಮೇಜ್ ಅದು. ಸಾಮಾನ್ಯವಾಗಿ ಬಿಜೆಪಿ ಕಾರ್ಯಕರ್ತರು ಸಭೆ ಸಮಾರಂಭಗಳಲ್ಲಿ ಕೇಸರಿ ಶಾಲನ್ನು ಧರಿಸಿರ್ತಾರೆ. ಬಿಜೆಪಿ ಮುಖಂಡ ಅನಂತ್ ರಾಜು ಇತ್ತೀಚೆಗೆ ಆತ್ಮಹತ್ಯೆಗೆ ಶರಣಾಗಿದ್ದರು. ಈಗ ಸುಮಾ ಅವರ ವಿರುದ್ಧ ರೇಖಾ ಅವರು ದೂರು ಕೊಡಲಿಕ್ಕೆ ಬಂದಿದ್ದಾರೆ. ರೇಖಾ ಅನ್ನೋರು ಅನಂತ್ ರಾಜು ಅವರ ಜೊತೆ ದೈಹಿಕ ಸಂಪರ್ಕವನ್ನು ಬೆಳೆಸಿದವರು ಅಂತ ಅವರೇ ಹೇಳಿದ್ದಾರೆ. ಹೀಗಾಗಿ ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ದಾರೆ, ಹೌದು ನಾನು ತಪ್ಪು ಮಾಡಿರಬಹುದು, ಆದರೆ ನಾನು ಟಾರ್ಚರ್ ಕೊಟ್ಟಿಲ್ಲ, ಸುಮಾ ಅವರೇ ಬಹುಶಃ ಇವರ ಆತ್ಮಹತ್ಯೆಗೆ ಕಾರಣ ಆಗಿರಬಹುದು, ಅದಕ್ಕೆ ಬೇಕಾದಂಥ ಎಲ್ಲ ಆಡಿಯೋಗಳನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರು ಮಾಧ್ಯಮಗಳಿಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಪೊಲೀಸರಿಗೆ ಎಲ್ಲ ಆಡಿಯೋ ಕೂಡ ನಾನು ಕೊಟ್ಟಿದ್ದೀನಿ, ಆದರೆ ನಾನು ಹನಿ ಟ್ರ್ಯಾಪ್ ಎಲ್ಲ ಮಾಡಿಲ್ಲ ಅನ್ನುವ ಮಾತುಗಳನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಹೇಳ್ತಿದ್ದಾರೆ. ನನ್ನ ಆಡಿಯೋ ರಿಲೀಸ್ ಆದ್ಮೇಲೆ ಕೂಡ ನನ್ನ ಜೇಸಿ ಕಳಿಸಿದ್ರು. ಇವಾಗ ನಾನು ಆಚೆ ಬಂದಿದ್ದೀನಿ, ನನ್ನ ಜೀವಕ್ಕೆ ಏನಾಗುತ್ತೋ, ನನ್ನ ಮಕ್ಕಳ ಜೀವಕ್ಕೆ ಏನಾಗುತ್ತೋ ನನಗ್ ಗೊತ್ತಿಲ್ಲ. ಅಂಡ್ ಮೋರ್ ಓವರ್ ಇದಕ್ಕೆ ನಾನ್ ರೀಸನ್ ಅಲ್ಲ, ಅನಂತ್ ರಾಜು ಅವ್ರು ಸತ್ತಿರೋದಕ್ಕೆ ನಾನ್ ರೀಸನ್ ಅಲ್ಲ. ಐ ರಿಕ್ವೆಸ್ಟ್ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರ ಬಗ್ಗೆ ಒಂದ್ ತನಿಖೆ ಆಗ್ಬೇಕು. ಯಾಕಂದ್ರೆ ಇದಕ್ಕಿಂತ ಮುಂಚೆನೆ ಅವರು GM ಹಾಸ್ಪಿಟಲ್ ನಾಗರಬಾವಿಯಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾಗ ಬರ್ಸಿ ಡೆತ್ ನೋಟ್ ಇಟ್ಕೊಂಡು ಇವಾಗ ಅದು ಅವ್ರ ಡೆತ್ ನೋಟ್ ಬರ್ದಿರೋದು ಅಂತ ಹೇಳಿದ್ದಾರೆ. ನಾನು ಎಂಟೈರ್ ಡೀಟೇಲ್ನ ACP ಅವ್ರಿಗೆ ಕೊಟ್ಟಿದ್ದೀನಿ. ನಾನು ಕೊಟ್ಟಿರೋ ಆಡಿಯೋ ಆಗ್ಲಿ ಒಂದ್ ಏನಿದೆಯೋ ಅದನ್ನೆಲ್ಲ FS ಅಲ್ಲಿ ಕಳಿಸ್ಲಿ, ಡೆತ್ ರಿಪೋರ್ಟ್ ನ ಕೂಡ FS ಅಲ್ಲಿ ಕಳಿಸ್ಲಿ, ಇದ್ರ ಬಗ್ಗೆ ಒಂದು ನಿಖರವಾದ ತನಿಖೆ ಆಗ್ಬೇಕು. ಅಂಡ್ ಐ ರಿಕ್ವೆಸ್ಟ್ ಚೀಫ್ ಮಿನಿಸ್ಟರ್ ಬೊಮ್ಮಾಯಿ ಅಂಡ್ ಹೋಮ್ ಮಿನಿಸ್ಟರ್, ಸರ್ ಐ ನೀಡ್ ಎ ಜಸ್ಟಿಸ್, ಐ ಆಮ್ ಎ ಕಾಮನ್ ಗರ್ಲ್, ನನ್ ತಪ್ಪಾಗಿದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ನಿಮ್ ಪೊಲಿಟಿಕಲ್ ಪ್ರೆಷರ್, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇಲ್ಲಿ ಬೇಡ ಸರ್. ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗ್ಲಿ, ನಾನು ಒಬ್ಬಳಿಗೆ ಯಾಕೆ ಶಿಕ್ಷೆ ಆಗ್ಬೇಕು ಜಸ್ಟ್ ಬಿಕಾಸ್ ಆಫ್ ಐ ವಾಸ್ ಇನ್ ದ ಲೀಗಲ್ ಇಲ್ಲಿಗಲ್ ರಿಲೇಷನ್ಶಿಪ್.